ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋವಿಡ್ 19 ಸ್ಥಿತಿಗತಿ ಹಾಗೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮಾಜಿ ಸಚಿವರೂ ಆದ ಹಾಲಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಶಾಸಕರ ಕಚೇರಿಯಲ್ಲಿ ಸೋಮವಾರ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಹುಮ್ನಾಬಾದ್ ಚಿಟ್ಟುಕುಪ್ಪ ತಾಲೂಕು ಆಸ್ಪತ್ರೆ, ಹಳ್ಳಿಕೇಡ, ದುಬಲಗುಂಡಿ, ರಾಜೇಶ್ವರ್ ಸಮುದಾಯ ಆರೋಗ್ಯ ಕೇಂದ್ರಗಳು, ಕುಂಡಂಬಲ್, ಹುಡುಗಿ, ತಾಳಮಡಗಿ ಆಸ್ಪತ್ರೆಗಳ ಸ್ಥಿತಿಗತಿ, ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ ಕ್ಷೇತ್ರದ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ನೆನೆಗುದಿಗೆ ಬಿದ್ದ ಕಾಮಗಾರಿ ತೀವ್ರಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದರು. ಕೋವಿಡ್ 19 ಸಮರ್ಪಕ ಸೌಲಭ್ಯ ಕಲ್ಪಿಸದಿರುವ ಅಭಿವೃದ್ಧಿ ಕಾಮಗಾರಿ ನಿಗದಿತ ಅವಧಿಯಲ್ಲಿ ಕೈಗೊಳ್ಳದಿದ್ದರೆ ಯಾವುದೋ ಕಾರಣಕ್ಕೂ ಸಹಿಸುವುದಿಲ್ಲ, ವೈಯಕ್ತಿಕ ಸಂಬಂಧ ಬದಿಗೊತ್ತಿ ಅಂಥವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದು ಶಾಸಕ ರಾಜಶೇಖರ್ ಪಾಟೀಲ್ ಅವರು ಅಧಿಕಾರಿಗಳಿಗೆ ಕಟ್ಟೆಚ್ಚರ ನೀಡಿದರು. ಸರ್, ಪ್ಲ್ಯಾನ್ ಪ್ರಕಾರ ಎಲ್ಲ ಡಿಸೈಡ್ ಗೀತ ಎಲ್ಲ ಹೋಗಿ ದುರ್ಬೋಕು ಮಾಡ್ಸ್ಕೊಂಡು ಬಂದಿದ್ದು ಸರ್. ಒಂದು ಹಲಿಕೆ ಏನೋ ಹಾಸ್ಟೆಲ್ ಸರ್, ಸಾರ್ವರು ಜಾಗ ಅದ್ರ ಪಕ್ಕದಲ್ಲಿ ಮುಖ್ಯ ಸರ್, ಅಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಸರ್, ಅದ್ರ ಬಾಜಿನೇ ಫೋನ್ ಸರ್. ದುರ್ಗೊಂಡಿದ್ರು 350 ಮೂರು ಹುಡುಗರು ಸರ್, ಇವರು ನಾಲ್ಕು ಆಗಿ ಹೇಳವು ಸರ್. ಅದೇ ಪ್ರೈವೇಟ್ ಹೆಲ್ತ್ ಸೆಂಟರ್ ಕೂಡ ಬಂದು ಸರ್, ಸ್ಟಾಫ್ ನರ್ಸ್ ಕೊಟ್ಟರು ಸರ್, ಒಂದು ಸರ್ 20 ಲಕ್ಷ. ಅದೊಂದು ಎಲ್ಲ ಕೂತ್ಕೊಂಡಿದ್ರು ಟೆಂಡರ್ ಕೇಳುತ್ತೆ ಸರ್. ರೋಡ್ಸ್ ಬಗ್ಗೆ ರೋಡ್ಸ್ ತೋರಿಸ್ತದ ಸರ್, ರೋಡ್ಸ್ ಕೇಂದ್ರ ಕೊಟ್ಟಿ ಸರ್, ಕೇಂದ್ರ ತಯಾರಿ ಕೊಟ್ಟಿ ತಯಾರಿ ಸರ್. ತಯಾರಿ ಈ ಸಲ ಹೋಗ್ಬೋದು ಇಪ್ಪತ್ತು ಆಯ್ತು. ಫೀಚರ್ಸ್ ಅಲ್ಲಿ ಒಂದು 15 ಲಕ್ಷ ರೂಪಾಯಿ ಹೇಳಿದ್ರು ಸರ್. ಅದು ಈಗ ಒಬ್ಬ ಟೆಂಡರ್ ಕೇಳಿದ್ರು ಸರ್. ಸಿಸಿ ನೋಡೋದು ಸಿಸಿ. Bureau Report, Bharat Vaibhav News, Humnabad. Thanks for watching. Please note, wanted reporters from all the talukas of Karnataka. If someone interested, send your resume to 94826-333-333.